ಕೃಷ್ಣ, ನನ್ನ ಕಪ್ಪು ಜೀವಕ್ಕೆ ಯಾವ ಅಪಾಯನೂ ಆಗದ ಹಾಗೆ ನೋಡ್ಕೋಪ್ಪ, ನಿನ್ನೇ ನಂಬಿದ್ದೀನಿ. ಯಾಕೆ ಹೇಗಿದ್ದೀಯ? ಚಂದ್ರ, ಒಂದ್ ಮಾತು ಹೇಳ, ನಿನ್ನ ಪ್ರೇಮದ ಕವಚ ಇರುವಾಗ ಮೃತ್ಯುನೇ ಬಂದ್ರು ನನ್ಗೆ ಏನ್ ಮಾಡಕ್ಕಾಗಲ್ಲ. ನಿಮಗಿರೋ ಧೈರ್ಯ ನನಗಿಲ್ಲ ಕೊಬ್ಬು. ಅನ್ಕೋಬೇಕು ಚಂದ್ರ, ಈಗಿನ ಯುದ್ಧ ಅಷ್ಟು ದಿವಸ ನಡೆಯೋಲ್ಲ. ಈಗ ಭಾರತ ಸಾಕಷ್ಟು ಬಲಿಷ್ಠವಾಗಿದೆ, ಯಾವ ಶತ್ರು ಬಂದರೂ ಕೆಲವೇ ದಿವಸದಲ್ಲಿ ಗೆಲ್ಲಬಹುದು. ನೀವೆಷ್ಟೇ ಸಮಾಧಾನ ಹೇಳಿದ್ರು ನನಗೆ ಮಾತ್ರ ಏನೋ ಭಯ. ಏನ್ ಮಾಡೋದು ಹೇಳು ಚಂದ್ರ, ನಿನ್ನನ್ನು ಬಿಟ್ಟು ಹೋಗ್ಬೇಕು ಅಂದ್ರೆ ನನ್ನ ಜೀವನೇ ಹೋದ ಹಾಗೆ ಆಗ್ತಿದೆ. ಅಳ್ಬೇಡ ಚಂದ್ರ, ಅಳ್ಬೇಡ ಚಂದ್ರ. ಚಂದ್ರನಲ್ಲಿ ನನಗೆ ಬೇರೆ ಇನ್ನೇನು ಯೋಚನೆ ಇದೆ ಇಂದ್ರ? ನೋಡಿ, ನೀವೇನು ಅನ್ಕೊಳ್ಳೋಲ್ಲ ಅಂದ್ರೆ ನಾನೊಂದು ಮಾತು ಹೇಳ್ತೀನಿ. ನನ್ ತೋರಿಸ್ತಾ ಇರೋದು ಒಂದೇ ದಾರಿ. ನಮ್ ಕ್ಲಾಸ್ಮೇಟ್ ಹರಿಗೆ ಚಂದ್ರನ್ ಕಂಡ್ರೆ ತುಂಬಾ ಇಷ್ಟ, ಅವಳಂದ್ರೆ ಪ್ರಾಣನೇ ಬಿಡೋನು. ಹೌದು ಇಂದ್ರ, ಅಮ್ಮಂಗೂ ಅವನಿಗೆ ಕೊಡ್ಬೇಕು ಅಂತ ಇಷ್ಟ ಆಯ್ತು. ಏನ್ ಮಾಡೋದು, ಗ್ರಾಚಾರ ಹೀಗಿತ್ತಲ್ಲ. ಈಗ್ಲೂ ಏನ್ ಪರವಾಗಿಲ್ಲ, ಬಾ ಅಂತ ಅವ್ರಿಗೊಂದು ಲೆಟರ್ ಬರೀರಿ. ಆದ್ರೆ ಈ ವಿಷಯ ಅದನ್ನ ನೀವೇ ಅರ್ಧಂಗುರ ಹೊಡಿತೀರಿ. ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡ್ಬೇಕು ಅಂತ ಗಾದೆ, ಈಗಲೇ ಲೆಟರ್ ಬರೀರಿ. ನನಗೆ ಆದಾಗೆ ಆಡೋದು ಬರೋದಿಲ್ಲ, ಯಾವಾಗ ಆಡಿದ್ರೆ ನೋಡ್ತೀನಿ. ಅದಕ್ಕೆ ಕ್ಲಾಸ್ ನಲ್ಲಿ ಹುಡುಗಿರಲ್ಲ ನಿನ್ನ ಬುಕ್ವಾ ಅಂತ ರೇಗಿಸ್ತಾ ಇದ್ದಿದ್ದು. ಹಾಗಿದ್ದಕ್ಕೆ ತಾನೇ ನಮ್ ಹರಿ ಎಂ ಎಸ್ ಎಲ್ ರ್ಯಾಂಕ್ ತಗೊಂಡಿದ್ದು. ಏನ್ ರ್ಯಾಂಕ್ ತಗೊಂಡ್ರೇನು, ನಮ್ ಚಂದ್ರ ನನಗೆ ಸರ್ಟಿಫಿಕೇಟ್ ಕೊಟ್ಟಿಲ್ವಲ್ಲ. ಅದನ್ನ ಕೊಡೋಕ್ ತಾನೇ ಈಗ ಕರೆಸಿರೋದು. ಹರಿ, ಎರಡ್ ಮೂರ್ ಕಡೆ ಕೆಲ್ಸಕ್ಕೆ ಆಫರ್ ಬಂದ್ರು ಹೋಗ್ಲಿಲ್ವಂತೆ? ಲಕ್ಷಾಂತರ ಇನ್ವೆಸ್ಟ್ ಮಾಡಿ ನಮ್ ಫಾದರ್ ಸ್ಟಾರ್ಟ್ ಮಾಡಿರೋ ಬಿಸ್ನೆಸ್ ಇರುವಾಗ ಅದನ್ನ ನೋಡ್ಕೊಂಡ್ರಾಯ್ತು. ಅದೇ ಚಂದ್ರ, ಬೆಸ್ಟ್ ನೀನ್ ಹೇಳೋದು ಸರಿನೇ. ರಾಜಾ, ಚಂದ್ರನ್ ಕಂಡ್ರೆ ನನಗೆ ಮೊದ್ಲಿಂದ ತುಂಬಾ ಇಷ್ಟ. ನಿಜ ಹೇಳಬೇಕು ಅಂತಿದ್ರೆ ನಾನು ಇಷ್ಟು ದಿವಸ ಬ್ರಹ್ಮಚಾರ ಆಗಿರೋದಕ್ಕೆ ಚಂದ್ರನೇ ಕಾರಣ. ಸ್ಪೈನ್ ನನಗೆ ತುಂಬಾ ಇಷ್ಟ ಚಂದ್ರ. ಚಂದ್ರ, ನಿನ್ನತ್ರ ಮಾತಾಡ್ಬೇಕು ಅಂತ ತುಂಬಾ ಆಸೆ. ಮಾತಾಡಿ. ಯಾಕೋ ಸಂಕೋಚ? ಪರವಾಗಿಲ್ಲ, ಧೈರ್ಯವಾಗಿ ಹೇಳಿ. ನಾನ್ ನಿನ್ ಕೈ ಹಿಡಿಯೋದಕ್ಕೆ ತುಂಬಾ ಭಾಗ್ಯಶಾಲಿ. ನಮ್ ಜೊತೆ ಓದ್ತಿದ್ಲಲ್ಲ ಆ ಕಿಸ್ಬಾಯ್ ಕಾಮಾಕ್ಷಿ ಅರ್ಕನ್ ಚಟ್ ಮುಗ್ದಾಳು, ಅವಳ ಅಪ್ಪಂದು ಒಂದೇ ಗೋಳು. ನಾವ್ ಒಪ್ಪಿಲ್ಲಪ್ಪ. ಚಂದ್ರ, ಪ್ರೀತಿಸೋ ಹೆಣ್ಣಿಗೆ ಪ್ರಾಣ ಕೊಡು ಗಂಡನು. ನಮ್ಮ ಅಪ್ಪನಿಗೆ ಏನಿದೆ ಗೊತ್ತಾ, ಚಂದ್ರ ಇಲ್ಲ ಅಂದ್ರೆ ನಾ ಬದುಕಿರಲ್ಲ ಅಂತ. ಹಾಗಾದ್ರೆ ಇಷ್ಟು ದಿವಸ ಯಾಕೆ ಸುಮ್ಮನಿದ್ರಿ ಊರ್ನಲ್ಲಿ? ನಿನ್ ಜಪಾನೇ ಮಾಡ್ತಾ ಇದ್ದೆ, ಲಾಸ್ಟ್ ವೀಕ್ ರಾಜಾ ಕಾಗ್ದ ಬರ್ದ ಬಂದ್ಬಿಟ್ಟೆ. ನೀವು ನನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀರಾ? ಸುಳ್ಳ ಹೇಳ್ತೀನಿ,
ಒಳಗೆ ಹಾರುವನ್ನು ಹಾರಿ ಪ್ರಾಣ ಬಿಡ್ತೀನಿ. ಹರಿ, ನಾನ್ ನಿಮ್ ಪ್ರೀತಿನ ಅರ್ಥ ಮಾಡ್ಕೊಂಡಿದ್ದೀನಿ. ಆದ್ರೆ ನೀವು ತಿಳ್ಕೊಂಡಿರೋ ಹಾಗೆ ನಾನು ಕನ್ನಿಯಲ್ಲ, 4 ತಿಂಗಳ ಗರ್ಭಿಣಿ. ಗೋಪು ಅದರ ತಂದೆ. ಆ ಮಗುನ ನೀವು ನಿಮ್ಮದು ಅಂತ ಸ್ವೀಕರಿಸೋದಾದ್ರೆ ನಾನು ಸರಿಯಾಗಿ ಮಾಡ್ತಾ ಇದ್ದೇನಲ್ಲಮ್ಮ. ನನ್ಗೆ ಯಾವ ಕೊಡ್ತೀಯ? ಇದೊಂದು ಮನೆನಾ? ಇದೊಂದು ಸಂಸಾರನ? ಮರ್ಯಾದೆ ಇರೋರು ಬಾಳಕಾಗುತ್ತೆ ಇಲ್ಲಿ? ದೊಡ್ಡವರು ಚಿಕ್ಕವರು ಎಲ್ಲ ಒಂದೇ, ಯಾರಿಗೂ ಯಾರು ಭಯನೂ ಇಲ್ಲ. ಏನಾದ್ರೂ ಒಳ್ಳೇದನ್ನು ಮಾಡಕ್ ಹೋದ್ರೆ ನಮ್ಗೆ ಕೆಟ್ಟ ಹೆಸರು. ಸಾಕಪ್ಪ ಸಾಕು. ಯಾರು ಇಲ್ಲ ರಾಜ, ಈ ಮನೇಲಿ ಯಾರು ಇಲ್ಲ. ನನ್ನ ಒಬ್ಳೆ ಇರೋದು ಗಾನ ದತ್ನ ಹಾಗೆ ದುಡಿಯೋಕೆ. ಪ್ರಸಾದ ಕೊಡ್ಬೇಕಾಗಿತ್ತಲ್ಲ ತಾಯಿ, ಒಂದ್ ತಟ್ಟೆ ಕೊಟ್ರೆ. ತಟ್ಟೇನೂ ಇಲ್ಲ, ಗಿಟ್ಟೇನೂ ಇಲ್ಲ. ಹೋಗಿ. ನಿಮ್ಮ ಅವನವ್ರ ಬಂದು ತಿಳಿಸ್ಬಿಡಮ್ಮ, ಇನ್ಮೇಲೆ ಪ್ರಸಾದ ತಗೊಳ್ಳೋದಕ್ಕೆ ಯಾರನ್ನಾದ್ರೂ ಕಳಿಸ್ಕೊಡಿ ಅಂತ. ಏನು ಚಂದ್ರ ಇಲ್ಲಿ? ನಿಮಗೋಸ್ಕರನೇ ಕಾಯ್ತಾ ಇದ್ದೆ ಡ್ಯಾಡಿ. ಏನು ಮಾತ ವಿಷಯ? ಕೂತ್ಕೋ. ನೀವಿವತ್ತು ಮಾಡಿದ ಕೆಲಸ ಸರಿನಾ ಡ್ಯಾಡಿ? ಏನು ಬಿಡಿದು, ಏನು ಅಂತ ಕೆಲಸ ಮಾಡಿದ್ರಿ? ನಾನು ರಾಜಣ್ಣ ಮಾಡಿದ ತಪ್ಪನ್ನ ಮುಚ್ಚಿಟ್ಟು ಮೇಸ್ತ್ರಿನ ಮರ ಕಟ್ಟಿ ಹೊಡೆಸಿದ್ರಲ್ಲ ಅದು. ನೀನೇ ಹೇಳಮ್ಮ, ಹಣದ ಆಸೆಗೋಸ್ಕರವಾಗಿ ಅಣ್ಣನ ಮಗಳ ಮೈ ಇಳಿಸಿ ಬೇರೆ ಮದುವೆ ಮಾಡ್ತೀನಿ ಅಂತ ಹೇಳಿದಲ್ಲ, ಇದು ನ್ಯಾಯವಾದ ಕೆಲಸನ? ಅವನ್ ತಪ್ಪಿಗೇನೋ ತಪ್ಪು ಶಿಕ್ಷೆ ಕೊಟ್ರೆ ನಿಜ, ಆದ್ರೆ ನಿಮ್ ಮಗ ಮಾಡಿದ ತಪ್ಪಿಗೆ? ಅವನು ಚೆನ್ನಾಗಿ ಹಿಡ್ಕೊಂಡು ಪಡೆದೆ. ಪಡೆದ್ರೆ ಅವನಿಂದ ಕೆಟ್ಟ ಹೋದ ಖಾತೆ ಆಯ್ನ ಬದುಕು ಸರಿ ಹೋಗುತ್ತಾ ಡ್ಯಾಡಿ? ಅವಳು ಮಲಯಾಳಿ ಹುಡುಗಿ, ಅವಳ ಜಾತಿನೇ ಬೇರೆ, ನಮ್ ಜಾತಿನೇ ಬೇರೆ. ಅವಳ ಜಾತಿ ವಂಶ ದೇಶ ಭಾಷೆ ನೋಡ್ಕೊಂಡ ನಿಮ್ಮ ಮಗ ಅವಳು ಸ್ನೇಹ ಮಾಡ್ದ ಡ್ಯಾಡಿ? ಏನೇ ಆಗ್ಲಿ, ನನ್ನ ಹಾಗೆ ಅವಳು ಒಬ್ಬ ಹೆಣ್ಣು. ನಿಮ್ಮ ವಂಶದ ಕುಡಿನ ಹೊತ್ಕೊಂಡು ಕಣ್ಣೀರ್ ಹಾಕ್ತಾ ಇರೋ ಹೆಣ್ಣಿಗೆ ನೀವು ಆಶ್ರಯ ಕೊಡದೆ ಹೋದ್ರೆ ಬೇರೆ ಯಾರು ಕೊಡ್ತಾರೆ ಹೇಳಿ ಡ್ಯಾಡಿ? ನೀ ಸುಮ್ನೆ ಇದ್ಬಿಡು, ಇದೆಲ್ಲ ನನ್ಗೆ ಅರ್ಥವಾದ ಸೂಕ್ಷ್ಮ ಅಲ್ಲ. ಯಾಕೆ ಅರ್ಥವಾಗಲ್ಲ? ಅಕಸ್ಮಾತ್ ಕಾತ್ಯಾಯಿನಿ ಸ್ಥಾನದಲ್ಲಿ ನಾನೇ ಇದ್ದು ನನಗೆ ಏನಾದ್ರು ಈ ರೀತಿ ದ್ರೋಹ ನಡೆದಿದ್ರೆ ನೀವ್ ಏನ್ ಮಾಡ್ತಿದ್ರಿ ಹೇಳಿ? ನೋಡಿದ್ರ ಕಲ್ಪನೆ ಮಾಡ್ಕೊಂಡ್ರೆ ಇಷ್ಟೊಂದು ಆವೇಶ ಬರುತ್ತಲ್ಲ ನಿಮ್ಗೆ. ಇನ್ನು ಹಾಗೆ ನಡೆದ್ರೆ ರಾಜಣ್ಣ ಹೀಗೆ ಮಾಡ್ಬಿಟ್ನಲ್ಲ ಅಂತ ನನಗೆ ಸಂಕಟ ಇಲ್ಲ. ಆದ್ರೆ ಆದ್ರೆ ನನ್ ತಂದೆ ಹೃದಯ ಎಷ್ಟೊಂದು ಕಠಿಣ ಆಗಿದೆಯಲ್ಲ ಅಂತ ನನಗೆ ವ್ಯಥೆ ಇದೆ. ಐ ಆಮ್ ಸಾರಿ, ಐ ಆಮ್ ರಿಯಲಿ ಸಾರಿ ಡ್ಯಾಡಿ. ಮೇಸ್ತ್ರಿ ಶಂಕರ್ ನಾಯರ್. ಮನೆ ಖಾಲಿಯಾಗಿದೆಯಲ್ಲ, ಎಲ್ಲಿ ಹೊರಟೋದ ಇವನು? ಏ ಮಾದ ಬರ ಇಲ್ಲಿ. ಶಂಕರ್ ನಾಯರ ಇಲ್ಲ ಸಂಜೆಕ್ಕಿನ ಖಾತೆ ಏನಾರು ಕೂಡ ಹೊರಟೋದ್ರು ಬುದ್ಧಿ. ಎಲ್ಲಿಗೆ ಹೋದ್ರು ಗೊತ್ತಿಲ್ಲ ಬುದ್ಧಿ, ಯಾರು ಹೇಳ್ದ ಕೇಳ್ದ ಎಲ್ಲಿ ಹೊರಟೋದ್ರು ಅಂತ ಗೊತ್ತಾಗಿಲ್ಲ. ಸರಿ ನೆನಪು ಅಲ್ಲಿ. ರಾಜಾ, ರಾಜಾ. ಏನಮ್ಮ? ಬಾಪ ಇಲ್ಲಿ, ಚಂದ್ರ ಊಟ ತರು ಹೊತ್ತಾಯ್ತು. ಬಾಪ ನನ್ನ ಹೊಟ್ಟೆ ಹಸಿತಲ್ಲಮ್ಮ, ಊಟ ಬೇಡ. ಹಾಗಂದ್ರೆ ಹೇಗಪ್ಪ, ಎಷ್ಟು ಸೇರುತ್ತೋ ಅಷ್ಟೇ ಮಾಡು. ಕೆಲಸ ಎಲ್ಲ ಆದ್ಮೇಲೆ ನಾನೇ ಬಂದ್ ಮಾಡ್ತೀನಿ, ನೀನ್ ಹೋಗಮ್ಮ.
ಇವೆಲ್ಲ ಊಟಕ್ಕೆ ಹೋಗ್ಬೋದು. ಏನಮ್ಮ ತುಂಬಾ ಖುಷಿ ಆಗಿದೆಯಲ್ಲ? ಡ್ಯಾಡಿ, ನಮ್ ಗೊಬ್ಬು ಇಂಡಿಯನ್ ಏರ್ಫೋರ್ಸ್ ನಲ್ಲಿ ಪೈಲಟ್ ಆಗಿ ಸೇರ್ಕೊಂಡಿದ್ದಾರೆ ನೋಡಿ ಅವ್ರ ಫೋಟೋ. ವೆರಿ ಗುಡ್, ತುಂಬಾ ಮುದ್ದೆ ಕಾಣಿಸ್ತಾರಲ್ಲ. ಹೌದು ಡ್ಯಾಡಿ, IAS ನಲ್ಲಿ ಒಳ್ಳೆ ಸಂಬಳ ಬರುತ್ತೆ ಅಲ್ಲ? ಹೌದಮ್ಮ, ಕೈ ತುಂಬಾ ಸಂಬಳ ಕೊಡ್ತಾರೆ. ಅಮ್ಮ ಗೋಪುಗೆ ಡ್ರೆಸ್ ತುಂಬಾ ಚೆನ್ನಾಗಿ ಒಪ್ಪುತ್ತೆ ಅಲ್ಲ? ಫಸ್ಟ್ ಕ್ಲಾಸ್ ಒಪ್ಪುತ್ತೆ ಕಣಮ್ಮ. ಮನಸ್ಸಿಗೆ ಹಿಡಿಸ್ದವ್ರು ಹೇಗ್ ಡ್ರೆಸ್ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ. ಯಾಕಮ್ಮ ಸಬ್ಬಗಿದ್ಯಾ? ನಂಗ್ಯಾಕೋ ಏನು ಬೇಡವಾಗಿದೆ ಚಂದ್ರ. ಒಂದೊಂದ್ಸಲ ನಿಮ್ ಅಮ್ಮನಿಗೆ ಇದ್ದಕ್ಕಿದ್ದಾಗ ವೈರಾಗ್ಯ ಬಂದ್ಬಿಡುತ್ತೆ. ನನ್ ಯೋಚನೆ ನಂಗೆ, ನಿಮ್ ಸುಮಾನೆ ನಿಮ್ಗೆ. ಯೋಚನೆ ಮಾಡಕ್ ಏನಾಗಿದೀಗ? ಅಲ್ಲ, ವಯಸ್ಸಿಗೆ ಬಂದ ಮಗ ಇದಾನಲ್ಲ, ಪ್ರಪಂಚನೇ ಬೇಡದೆ ಇದ್ದವನ್ ಹಾಗೆ ತಿರುಗ್ತಾ ಇದ್ದಾನಲ್ಲ, ಅವನಿಗೊಂದು ಹೆಣ್ಣು ತಂದು ಮದುವೆ ಮಾಡಬೇಕು ಅನ್ನೋ ಯೋಚನೆ ಬೇಡ. ನಿನ್ ಮಗ ಸಂಪಾದಿಸಿರೋ ಕೀರ್ತಿಗೆ ತಿಳಿದವ್ರು ಯಾರು ಹೆಣ್ಣು ಕೊಡ್ತಾರಿಯೇ? ಹಾಗೇಂತ ಸುಮ್ನಿರೋಕಾಗುತ್ತೆ? ಆಗೋ ಕಾಲಕ್ಕಾಗೆ ಆಗತ್ತೆ. ಚಂದ್ರ ನನಗ್ ಹಸಿವಾಗ್ತಿದೆ, ಬಡ್ಸಮ್ಮ ಬಡ್ಸು. ಎಲ್ಲಿ ನಿನ್ ಸುಪುತ್ರ? ಅವನಿಗೆ ಹಸಿವಿಲ್ವಂತೆ, ಆಮೇಲೆ ಬಂದು ಊಟ ಮಾಡ್ತಾನೆ. ಆಮೇಲೆ ಮಾಡಿ, ನಾನು ಈಗ ಮಾಡ್ತೀನಿ. ಏನು ಯೋಚನೆ ಮಾಡ್ತಿದ್ದಿ ಡ್ಯಾಡಿ? ಅಮ್ಮ ಅಣ್ಣಂಗ್ ಹೆಣ್ಣು ನೋಡೋ ಜವಾಬ್ದಾರಿ ನನಗ್ ಬಿಟ್ಬಿಡಿ. ಏನಮ್ಮ ನೀನು ಹೇಳೋದು, ಅದನ್ನ ಅಷ್ಟೊಂದು ಸುಲಭ ಅಂತ ತಿಳ್ಕೊಂಡ್ ಬಿಟ್ಟಿಯಾ? ನಿಮಗ್ ಯಾಕ ಆ ಯೋಚನೆ? ನಾಳೆ ಸೂರ್ಯೋದಯದ ಹೊತ್ತಿಗೆ ಮುದ್ದಾದ ಹುಡುಗಿ ನಮ್ ಮನೆ ಬಾಗ್ಲಲ್ಲಿ ನಿಂತಿರ್ತಾಳೆ, ಸರಿ ತಾನೆ? ಓಕೆ ಡ್ಯಾಡಿ. ಓಕೆ ಓಕೆ ಅಮ್ಮ.